ಮೈಸೂರು. ಮೈಸೂರಿನ ಕೋಂಪನಗರದ ವಾಯು ವಿಹಾರಿ ಸಂಘ ಮತ್ತು ಸುಂದರ ಬಳಗದ ವತಿಯಿಂದ ಇಂದು ಚಿಕ್ಕಮನಿಕೇತನ ಕಲ್ಯಾಣ ಮಂಟಪದಲ್ಲಿ ಕೋವಿಡ್ 19 ಕೊರೋನಾ ವಾರಿಯರ್ಗಳಿಗೆ ಅಭಿನಂದನೆ ಮತ್ತು ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಯಾದ ಗೌತಮ್ ಬಗಾದಿ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಎಂ ಯೋಗೇಶ್, ಅಪಾರ ಜಿಲ್ಲಾಧಿಕಾರಿ ಮಂಜುನಾಥ್ ಸ್ವಾಮಿ, ಜಯದೇವ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಕೆಎಸ್ ಸದಾನಂದ, ಸುಯೋಗ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಪಿ ಯೋಗಣ್ಣ, ಅಪೋಲೋ ಮತ್ತು ಜೆಎಸ್ಎಸ್ ಆಸ್ಪತ್ರೆ ವೈದ್ಯರುಗಳಾದ ಡಾಕ್ಟರ್ ಸಂಜೀವರಾವ್ ಗಿರಿಮಾಜಿ, ಡಾಕ್ಟರ್ ರಾಘವೇಂದ್ರ, ಡಾಕ್ಟರ್ ಶಿವಪ್ರಸಾದ್, ಕೆಆರ್ ಕುಮಾರಸ್ವಾಮಿ, ಕೆಆರ್ ಆಸ್ಪತ್ರೆಯ ಮನೋರೋಗ ತಜ್ಞರಾದ ಡಾಕ್ಟರ್ ರವೀಶ್, ಕೆಎಸ್ಆರ್ಟಿಸಿಯ ಕನ್ನಡ ಪರಿಚಾರಕರಾದ ತ್ಯಾಗರಾಜು, ಶುಶ್ರೂಷಕರಾದ ಹಿಲ್ಡ್ ಡಿಸೋಜಾ, ನಾಗರಾಜು, ಕಲ್ಯಾಣ್ ಕುಮಾರ್, ಪತ್ರಕರ್ತರಾದ ಅಂಶಿ ಪ್ರಸನ್ನ, ಪ್ರಗತಿ ಗೋಪಾಲ್ ಕೃಷ್ಣ, ಸಿರಿ ಚಾನೆಲ್ನ ರಂಗಸ್ವಾಮಿ, ವಾಯು ವಿಹಾರಿ ಸಂಘದ ಅಧ್ಯಕ್ಷರಾದ ಕನ್ನಡ ಕಂದ ಮೂಗುರು ನಂಜುಂಡಸ್ವಾಮಿ, ಎಚ್ ಕೆ ರಾಮು, ಸಿಜಿ ಗಂಗಾಧರ್, ಚಂದ್ರೇಗೌಡರವರು ಸೇರಿದಂತೆ ವಾಯು ವಿಹಾರಿ ಸಂಘ ಮತ್ತು ಸುಂದರ ಬಳಗದ ಎಲ್ಲಾ ಸದಸ್ಯರುಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವೈದ್ಯರುಗಳಿಗೆ, ಪತ್ರಕರ್ತರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಪೌರ ಕಾರ್ಮಿಕರಿಗೆ, ಶುಶ್ರೂಷಕರಿಗೆ ಸಂಘದ ವತಿಯಿಂದ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಗೌತಮ್ ಬಗಾದಿ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಎಎಂ ಯೋಗೇಶ್ ಹಾಗೂ ವಾಯು ವಿಹಾರಿ ಸಂಘದ ಎಚ್ ಕೆ ರಾಮು ಮತ್ತು ಚಂದ್ರೇಗೌಡರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ರಾಜ್ಯ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಈ ದಿನ ಮೈಸೂರು ನಗರ ಕುಂಕು ನಗರ ಜೋಡಿ ಬಸವ ರಸ್ತೆ ವಾಯುವಿಹಾರಗಳು ಹಾಗೂ ಸುಂದರ ಬಳಗದ ವತಿಯಿಂದ ಕೋವಿಡ್ 19 ವಾರಿಯರ್ಸ್ನಲ್ಲಿ ಸೇವೆ ಮಾಡುವಂಥ ವೈದ್ಯರುಗಳಿಗೆ, ಶುಶ್ರೂಷಕರಿಗೆ, ಪೌರ ಕಾರ್ಮಿಕರಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಒಂದು ಸಣ್ಣ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿ ಭಾಳ ಸುಂದರವಾಗಿ ಆಯೋಜನೆಯನ್ನು ಮಾಡಿ ನಡೆಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮೆಲ್ಲ ಜನಪ್ರಿಯ ಜಿಲ್ಲಾಧಿಕಾರಿಗಳಾದಂಥ ಗೌತಮ್ ಬೋಗದಿ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಪರ ಜಿಲ್ಲಾಧಿಕಾರಿಗಳಾದಂಥ ಮಂಜುನಾಥ್ ಸ್ವಾಮಿಯವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಯೋಗೇಶ್ವರ ಅವರು ಬಂದಿದ್ದರು. ಅವರು ಒಟ್ಟಿಗೆ ನಮ್ಮ ಈ ಭಾಗದ ವಾಹಿಯರ ಸಂಘದ ವತಿಯಿಂದ ನಾವು ಸೂರಜಪ್ಪ ಅವರು ಬಂದಿದ್ದರು. ಹಾಗೆಯೇ ಜಯದೇವ ಆಸ್ಪತ್ರೆಯ ಡಾಕ್ಟರಾದಂಥ ಸದಾನಂದ ಅವರು, ನಮ್ಮ ಡಾಕ್ಟರ್ ಎಸ್ ಪಿ ಯೋಗಣ್ಣವರು ಹಾಗೂ ಅಪೋಲೋ ಆಸ್ಪತ್ರೆಯ ಡಾಕ್ಟರ್ ಸಂಜೀವರಾವ್ ಬಾಪೂಜಿಯವರು ಹಾಗೂ ಡಾಕ್ಟರ್ ರಾಧಾಕೃಷ್ಣ ರಾಘವೇಂದ್ರರವರು, ಡಾಕ್ಟರ್ ಶಿವಪ್ರಸಾದ್ ಅವರು ಹಾಗೂ ಡಾಕ್ಟರ್ ರವೀಶ್ರವರು ಹಾಗೂ ಡಾಕ್ಟರ್ ಗಿರಿಜಾರವರು, ಡಾಕ್ಟರ್ ಕುಮಾರಸ್ವಾಮಿಯವರು, ಹಾಗೆಯೇ ನಮ್ಮ ಕನ್ನಡ ಉಸಿರಾಗಿರ್ತಕ್ಕಂಥ KSRTC ತ್ಯಾಗರಾಜರವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಜಿಲ್ಲಾ ಸಂಘದ ಗೋವಿಂದರಾಜರವರು, ಆಮೇಲೆ ನಮ್ಮ ಶುಶ್ರೂಷಕರ ಸಂಘದ ವತಿಯಿಂದ ಡಿಸೋಜಾರವರು ಹಾಗೂ ಕಲ್ಯಾಣ್ ಕುಮಾರ್ ಅವರು, ನಾಗರಾಜರವರು, ಮತ್ತು ಮಾಧ್ಯಮದ ಮಿತ್ರರಾದಂಥ ನಮ್ಮ ಹಿರಿಯರಾದಂಥ ಅಂಶಿ ಪ್ರಸನ್ನ ಕುಮಾರ್ ಅವರು, ಪ್ರಗತಿ ಗೋಪಾಲಕೃಷ್ಣರವರು ಹಾಗೂ ಇನ್ನಿತರರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ವಿಶೇಷ ಆ ನಿಟ್ಟಿನಲ್ಲಿ ಎಲ್ಲ ವೈದ್ಯ ಸಮೂಹ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪತ್ರಕರ್ತರು ಎಲ್ಲರೂ ಸೇರಿಸಿ ಇವತ್ತು ಕಡಿಮೆಯಾಗಿದೆ, ಅದು ಜೀರೋ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಅವರ ಸೇವೆಯನ್ನು ಸ್ಮರಿಸಿ ಈ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರಿಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿದ್ದೇವೆ. ಮತ್ತು ಪೌರ ಕಾರ್ಮಿಕರಿಗೂ ಸಹ ಈ ಸಂದರ್ಭದಲ್ಲಿ ಫುಡ್ ಕಿಟ್ಟನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆ ಕಾರ್ಯಕ್ರಮವೂ ಸಹ ಭಾಳ ಸುಂದರವಾಗಿ ಎಲ್ಲರಿಗೂ ಒಂದು 50 ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾಧರ್ ಅವರು, ಮತ್ತು ಚಂದ್ರೇಗೌಡರು ಮಾತಾಡ್ತೀವಿ, ಮತ್ತು ರಂಜನ್ ಸ್ವಾಮಿ ಅವರು, ನಮ್ಮೆಲ್ಲ ಬಳಗದ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು, ಪ್ರಕಾಶ್ ಅವರು, ರಾಜೇಶ್ ಅವರು, ನಮ್ಮ ಮಾಸ್ಕನ್ನು ವಿತರಣೆ ಮಾಡಿದಂಥ ನಮ್ಮ ಕುಬೇರವರು, ಮಂಚೈನವರು, ನಮ್ಮ ಶಿವಲಿಂಗಯ್ಯನವರು ಇದ್ದಾರೆ, ಅವರು ಭಾಳ ಅವಿರತವಾಗಿ ಶ್ರಮಿಸಿದ್ದಾರೆ. ಸತೀಶ್ ಅವರು, ನಮ್ಮ ಮಾಜಿ ನಿರ್ದೇಶಕರಾದಂಥ ಕನ್ನಡ ಸಂಸ್ಕೃತಿ ಇಲಾಖೆ ಸಾಹಿತ್ಯ ರಾಜು ಮಿರ್ಲಿ ಅವರು, ಭಾಳಷ್ಟು ಜನರು ಈ ಪರಿಶ್ರಮದಲ್ಲಿ ಈ ಕೆಲಸ ಸಣ್ಣದಾದ್ರೂ ಚಟುವಾಗಿ ನಾವು ನಡೆಸಿದ್ದೇವೆ ಅನ್ನೋದು ಮಾತ್ರ. ನಮ್ಮ ಸುರೇಶ್ರವರು, ಬಳಗದ ಸುರೇಶ್ರವರು, ಮತ್ತು ಈ ಮೈಸೂರಿನ ಪರಂಪರೆ ಅಂತಂದರೆ ಸಾಂಸ್ಕೃತಿಕ ನಗರಿನಲ್ಲಿ ನಮ್ಮ ಎಲ್ರಿಗೂ ಟೀ ಕಾಫಿಯನ್ನು ನೀಡಿದಂಥವರು ನಮ್ಮ ವರದರಾಜ್ ಅವರು, ಇವರೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ಬೇಕು. ಜೊತೆಗೆ
ನಮ್ಮ ಮೈಸೂರಿನಲ್ಲಿ ವಿಶೇಷವಾಗಿ ಎಲ್ಲ ಶಾಂತಿಯಿಂದ ಕೂಡಿರತಕ್ಕಂತ ಮೈಸೂರು ನಗರ ಈ ನಿಟ್ಟಿನಲ್ಲಿ ನಾವೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತಾ ಇದು ಬೇರೆ ಎಲ್ಲ ಆಸ್ಪತ್ರೆಯವರು ನಮ್ಮ ವಿಶೇಷವಾಗಿ ನಮ್ಮ ಡಾಕ್ಟರ್ ಎಸ್ ಬಿ ಯೋಗಣ್ಣವರ ಸಹಯೋಗ ಆಸ್ಪತ್ರೆ ನಾವು ಅನೇಕ ಜನರಿಗೆ ನಾನು ಡಾಕ್ಟರ್ಗೆ ಫೋನ್ ಮಾಡಿದ್ದೆ ಸರ್ ನಮ್ಮ ನೌಕರರ ಪರವಾಗಿ ಭಾಳ ಬಡವರಿದ್ದಾರೆ ನಮ್ಮ ಇವರು ಈ ಥರದವರು ಸಮಸ್ಯೆಯಲ್ಲಿದ್ದಾರೆ ಅಂತಂದರೆ ಕನಿಷ್ಠ 20-30% ಏನು ರೇಟ್ ಮಾಡ್ತಾಯಿದ್ರು ಅದಕ್ಕಿಂತ ಕಡಿಮೆ ಆಗಿ ಸೇವೆಯನ್ನು ಕೊಟ್ಟಿದ್ದಾರೆ ಅನೇಕ ಜನರು ಹೇಳ್ತಾರೆ ಸರ್ ಡಾಕ್ಟರ್ ಯೋಗಣ್ಣವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಮಗೆಲ್ಲ ಅಷ್ಟೊಂದು ಇದು ಮಾಡಿದ್ದಾರೆ ಅವ್ರ ಮಕ್ಕಳು ಅವರೆಲ್ಲ ಸರಿ ಅನ್ನುವಂಥದ್ದನ್ನು ನಮ್ಮ ಜಯದೇವ ನಮ್ಮ ಸದಾಶಿವರು ಅಷ್ಟೇ ಭಾಳಷ್ಟು ಸೇವೆಯನ್ನು ಮಾಡ್ತಾಯಿದ್ದಾರೆ ಜಾಸ್ತಿ ಆಯಿತು ಈ ಸಂದರ್ಭದಲ್ಲಿ ಈ ಕೋವಿಡ್ ಮಹಾಮಾರಿಗೆ ಅದರ ಎಲ್ಲ ಕುಟುಂಬದ ವರ್ಗದವರಿಗೆ ಸಾಂತ್ವನ ಹೇಳ್ತಾ ಅವರಿಗೆ ದೇವರು ಆ ಶಕ್ತಿಯನ್ನು ತುಂಬುವಂಥ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ಇಲ್ಲಿ ಮತ್ತು ಸ್ವರ್ಗಸ್ಥಾಗಿರ್ತಕ್ಕಂಥವ್ರೆಲ್ಲರಿಗೂ ಆತ್ಮಕ್ಕೆ ಶಾಂತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನಾನು ಈ ಸಂದರ್ಭದಲ್ಲಿ ಸಾಕಷ್ಟಂಥ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾದವರು ನಮ್ಮ ಎಚ್ ಕೆ ರಾಮ್ ಅವರು. ಇತ್ತೀಚೆಗೆ ನಮಗೆ ಸ್ನೇಹಿತರಾಗಿ ಸೇರ್ಪಡೆಗೊಂಡರು. ಇದರ ಕಾರ್ಯಕ್ರಮದ ಆಯೋಜಕರು ಇದು ಏನು ಹೇಳ್ತೀವಿ ಅದು ಅವರು ಮತ್ತು ನಮ್ಮಲ್ಲಿ ಹಂಗಾರೆ. ಆದರೆ ಅದ್ರ ಜೊತೆ ನಮ್ಮ ಸುಂದರ ಬಳಗದ ನಾವೊಂದು 10 ಜನ ಸ್ನೇಹಿತರು. ನಾವು ಸುಂದರ ಬಳಗ ಅದರಲ್ಲಿ ಒಂದು ರಾಜೀವ್ ಪ್ರಕಾಶ್ ಶಿವಲಿಂಗೇಗೌಡರು ಸತೀಶ್ ಶಿವಲಿಂಗ ಗಂಗಾಧರ್ ಮರೆ ಹೊತ್ತಿರೋದೆಲ್ಲ ರಾಮಣ್ಣರು ಗಂಗಾಧರ್ ದೇವರು ಅವರಿಬ್ಬರಿಗೆ ರಾಜಕೀಯವಾಗಿ ಉನ್ನತವಾದ ಅವಕಾಶಗಳು ಸಿಗಲಿ ಅಂತ ನಾವು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಬಳಗದವರು ನನ್ನ ಹೆಸರು ಚಂದ್ರೇಗೌಡ ಅಂತ ಕೇಳಿ ಸರ್ ಎಲ್ಲ ನಾವೆಲ್ಲ ಏನಿಲ್ಲ ಮೈಸೂರು ಜಿಲ್ಲೆ ಈ ಸಾರಿ ರಾಜ್ಯದಲ್ಲೇ ತುಂಬ ಅತ್ಯಂತ ಕೆಟ್ಟ ಸ್ಥಿತಿಗಳಲ್ಲಿ ಅದು ಪಾಸಿಟಿವಿಟಿ ಕೋವಿಡ್ ಬಂದಿದೆ ಸ್ವತಃ ಅವರ ಕುಟುಂಬದವರಿಗೆ ಕೂಡ ಕೋವಿಡ್
ಕೋವಿಡ್ ಅನ್ನು ಫೈಟ್ ಮಾಡಬೇಕು ನಿರಂತರವಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತವರನ್ನು ಇವತ್ತು ಗುರುತಿಸ್ತಾ ಅವರಿಗೆ ಸನ್ಮಾನಿಸ್ತಾ ಹಾಗೂ ಅವರಿಗೆ ಅಭಿನಂದಿಸುತ್ತಾ ಹಾಗೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕೆಲಸ ಮಾಡಿಕೊಂಡು ಹೋಗಬೇಕು ಅಂತ ಒಂದು ರೀತಿ ಸ್ಫೂರ್ತಿ ನೀಡ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ತುಂಬಾ ಆನಂದ. ಸೊ ಈ ಹಿನ್ನೆಲೆಯಲ್ಲಿ